ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾದಿಪಟ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಗುರುವಿನ ಸಂಚಾರ, ಗುರು ಗ್ರಹದ ಸಂಕ್ರಮಣದಿಂದ ಯಾವ ರೀತಿಯಾಗಿ ನಿಮಗೆ ಫಲ ದೊರಕಲಿದೆ ಎಂಬುದನ್ನು ನೋಡೋಣ. ಖಂಡಿತ ಇದು ದ್ವಾದಶಿ ರಾಶಿ ಫಲಗಳಲ್ಲಿ ಮೂರನೇ ರಾಶಿ ಅಂತ ಇನ್ನು ಮಿಥುನ ರಾಶಿ. ಈ ಒಂದು ರಾಶಿಗೆ ಅಧಿಪತಿ ಬುಧ ಆಗಿರ್ತಾನೆ. ಇನ್ನು ಮೃಗಶಿರ ಮೂರು ನಾಲ್ಕು ಪಾದ, ಆರಿದ್ರೆ ನಾಲ್ಕು ಪಾದ, ಪುನರ್ವಸು ಒಂದೆರಡು ಮೂರು ಪಾದಗಳಲ್ಲಿ ಸೇರಿರುವಂತಹವರೆಲ್ಲ ಈ ಒಂದು ನಕ್ಷತ್ರದವರೆಲ್ಲ ಈ ಒಂದು ಮಿಥುನ ರಾಶಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಮಿಥುನ ರಾಶಿಗೆ ಏಳನೇ ಮತ್ತು ಹತ್ತನೇ ಮನೆಗಳ ಅಧಿಪತಿ ಗುರು ಆಗಿರ್ತಾನೆ. ಈ ಸಂಚಾರದ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶಿಸ್ತಾನೆ. ಈ ಗುರುವಿನ ಸಾಗಾಣಿಕೆಯಿಂದ ನಿಮ್ಮ ಹನ್ನೆರಡನೇ ಮನೆಗಳ ಮೇಲೆ ಹೆಚ್ಚಾಗಿ ಪರಿಣಾಮ ಕೂಡ ಬೀರಲಿದೆ ಅಂತ ಹೇಳಿದೆ. ಇದರಿಂದ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು. ಇನ್ನು ಈ ರಾಶಿಯವರು ಧಾರ್ಮಿಕ ಮತ್ತು ದತ್ತಿ ಚಟುವಟಿಕೆಗಳಿಗೆ ಹಣವನ್ನು ಖರ್ಚು ಮಾಡುತ್ತಾರೆ, ಹಾಗೆ ಸಮಾಜದಲ್ಲಿ ಗೌರವವನ್ನು ಕೂಡ ಪಡೆಯುತ್ತಾರೆ. ಅದೇ ರೀತಿ ಹೆಚ್ಚು ತೃಪ್ತಿಕರವಾದಂತಹ ಜೀವನವನ್ನು ಕೂಡ ನಡೆಸುತ್ತಾರೆ. ಖಂಡಿತ ತುಂಬಾ ಚೆನ್ನಾಗಿದೆ. ಆದರೆ ನಿಮ್ಮ ಒಂದು ಹಣಕಾಸಿನ ಹೊರೆಯನ್ನು ಹೆಚ್ಚಿಸುತ್ತದೆ, ಏಕೆಂದರೆ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗುತ್ತದೆ. ಇನ್ನು ಗುರು ಒಳ್ಳೆಯ ಫಲ ನೀಡುವ ಗ್ರಹವಾಗಿದ್ದರಿಂದ ಖರ್ಚುಗಳು ಕೂಡ ಹೆಚ್ಚಾಗುತ್ತದೆ. ನಾಲ್ಕನೇ ಮನೆಯಲ್ಲಿ ಗುರು ಇರುವಾಗ ನೀವು ನಿಮ್ಮ ಸಂತೋಷಕ್ಕಾಗಿ ಖರ್ಚು ಮಾಡುತ್ತೀರಿ ಮತ್ತು ನೀವು ಆ ಹಣವನ್ನು ಖರ್ಚು ಮಾಡಿದ ನಂತರ ತೃಪ್ತಿ ಮತ್ತು ಸಂತೋಷದಿಂದ ಇರುತ್ತೀರಾ. ಹಾಗೆ ದೇಶೀಯ ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು 2024 ಆರನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ನಿಮ್ಮ ವಿರೋಧಿಗಳನ್ನು ಸಹ ಮೃದುವಾಗಿ ನಿಭಾಯಿಸುತ್ತೀರಾ. ಅದರ ಪರಿಣಾಮವಾಗಿ ಅವರು ಸಹ ನಿಮ್ಮ ಅಭಿಮಾನಿಗಳಾಗುತ್ತಾರೆ. ಅಷ್ಟೇ ಅಲ್ಲದೆ ಈ ರಾಶಿಯವರು ಮಾಡುವಂತಹ ಕಾರ್ಯದಿಂದ ಗುರು ಸಂತೋಷ ಪಡುತ್ತಾನೆ, ಗುರು ಗ್ರಹ ಸಂತೋಷ ಪಡ್ತಾನೆ ಅಂತ ತಿಳಿಸಿದೆ. ಹಾಗೆ ಇದರಿಂದ ಈ ರಾಶಿಯವರಿಗೆ ಉಂಟಾಗುವಂತಹ ಸಮಸ್ಯೆಗಳೆಲ್ಲವೂ ಸಹ ಸಹಜವಾಗಿ ಬಗೆಹರಿಯುತ್ತದೆ. ಹಾಗೆ ಸಾಲವನ್ನು ಕೂಡ ಕಡಿಮೆ ಆಗುತ್ತದೆ. ಇನ್ನು ವಿದ್ಯಾರ್ಥಿಗಳು 2024 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕೂಡ ಪಡೆಯಲು ಅವರಿಗೆ ಸಹಾಯ ಮಾಡುತ್ತದೆ. ಹಾಗೆ ವ್ಯಾಪಾರಕ್ಕಾಗಿ ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಪ್ರವಾಸ ಕೂಡ ಕೈಗೊಳ್ಳಬಹುದಾಗಿದೆ ಈ ರಾಶಿಯವರು. ಇನ್ನು ಕಂಕಣ ಭಾಗ್ಯ ಕೂಡ ಒದಗಿ ಬರಲಿದೆ ಅಂತ ಹೇಳಿ ತಿಳಿಸಾಗಿದೆ. ಖಂಡಿತ ಯಾರಿಗೆ ಈ ಒಂದು ವಿವಾಹ ಯೋಗ್ಯತೆ ಆಗಿರ್ತಾರಲ್ಲ, ಆ ಒಂದು ಏಜಿಗೆ ಬಂದಿರುವಂತಹವರು ಅವರ ವಧುವರರಿಗೆ ಹುಡುಕಾಟ ನಡೀತಾ ಇದ್ರೆ ಖಂಡಿತ ಅವರಿಗೆ ಈ ಒಂದು ಇದರಲ್ಲಿ ಸಮಯದಲ್ಲಿ ವಿವಾಹ ಉಂಟಾಗಲಿದೆ, ಕಂಕಣ ಭಾಗ್ಯ ದೊರಕಲಿದೆ ಅಂತ ಹೇಳಿ ತಿಳಿಸಲಾಗಿದೆ. ಒಳ್ಳೆಯದಾಗ್ಲಿ. ಇನ್ನು ಈ ಒಂದು ಮದುವೆಯ ಬಂಧ ಅವರಿಗೆ ಹೆಚ್ಚು ನಿಕಟ ಮತ್ತು ತೀವ್ರವಾಗಿರ್ತದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ. ಅಂದ್ರೆ ಟೋಟಲ್ ಆಗಿ ಈ ಒಂದು ಕಂಕಣ ಭಾಗ್ಯ ಒದಗಿ ಬರ್ತದೆ ಅವರಿಗೆ ಆಗ್ತದೆ ಅಂತ ತಿಳಿಸಲಾಗಿದೆ. ಇನ್ನು ಪರಿಹಾರ, ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಪರಿಹಾರ ಅಂತ ಇದ್ದಿರ್ತದೆ. ಖಂಡಿತ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ. ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ, ಅವರು ಗುರುವಾರದಂದು ಗುರುವಿನ ಆಶೀರ್ವಾದ ಪಡೆಯಲು ವಿದ್ಯಾರ್ಥಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ಅವರ ಒಂದು ಅಧ್ಯಯನದ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿದರೆ ಖಂಡಿತ ಅವರಿಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳ್ಬೋದಾಗಿದೆ. ಖಂಡಿತ ವೀಕ್ಷಕರೇ, ಹೀಗೆ ಇನ್ನು ಅನೇಕ ರೀತಿಯ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.